ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮ್ ಸಿವಿಲ್ಸ್ ಅಕಾಡೆಮಿ. ಇವತ್ತು ನಾವು ಮಾರ್ಚ್ 6, 2019 ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ಕನ್ನಡದಲ್ಲಿ. ಫ್ರೆಂಡ್ಸ್, ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ಇದರಿಂದಾಗಿ ನಿಮಗೆ KPSC ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಒಂದು ರೆಗ್ಯುಲರ್ ಆದ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ. ಏನಪ್ಪ ರಿಪೋರ್ಟ್ ಅಂದರೆ, ಇದು ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ NGO. ಸೊ ಇದು ಬಂದು ಗ್ರೀನ್ ಪೀಸ್ NGO ಒಂದು. ಸೊ ಇದು ಬಂದು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದೆ. ಸೊ ಇದೇನಪ್ಪ ಅಂದರೆ, ರಿಪೋರ್ಟ್ನಲ್ಲಿ ನಮ್ಮ ದೇಶದ 15 ನಗರಗಳು ಜಾಗತಿಕವಾಗಿ 20 ಅತ್ಯಂತ ಕಲುಷಿತ ನಗರಗಳ ಪಟ್ಟಿಯಲ್ಲಿ ಇದೆ. ಸೊ ದ ಮೋಸ್ಟ್ ಪೊಲ್ಯೂಟೆಡ್ top 20 cities ಲಿಸ್ಟ್ನಲ್ಲಿ ನಮ್ಮ ಇಂಡಿಯಾದೇ 15 cities ಇದೆ ಅಂತ ಒಂದು ರಿಪೋರ್ಟ್ ಹೊರಗಡೆ ಬಂದಿದೆ. ಸೊ ಇದೇನಪ್ಪ ಅಂದರೆ, ಗ್ರೀನ್ ಪೀಸ್ ಸೌತ್ ಈಸ್ಟ್ ಏಷ್ಯಾ, ಸೊ NGO ಬಂದು ಗ್ರೀನ್ ಪೀಸ್ ಸೌತ್ ಈಸ್ಟ್ ಏಷ್ಯಾ ಒಂದು ಡಾಟಾ ಬಂದಿದೆ. ಏನಪ್ಪ ಅಂದರೆ, ಈ ರಿಪೋರ್ಟ್ ಹೆಸರೇನಂದರೆ IQ Air Visual 2018 ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್. ಸೊ ಈ ರಿಪೋರ್ಟ್ನ ಬಂದು ರಿಲೀಸ್ ಮಾಡಿದೆ ಗ್ರೀನ್ ಪೀಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಓಕೆ, ಸೊ ಗ್ರೀನ್ ಪೀಸ್ ಸೌತ್ ಈಸ್ಟ್ ಏಷ್ಯಾ. ಸೊ ಇದೇನಪ್ಪ ಅಂತ ಡೀಟೇಲಾಗಿ ನೋಡ್ಕೊಳ್ಳೋಣ, ಯಾವ್ಯಾವ ಸಿಟೀಸ್ ಅಂತಲೂ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇರೋದು ಗುರುಗ್ರಾಮ್. ಸೊ ಗುರುಗ್ರಾಮ್, ನೆಕ್ಸ್ಟು ಗಾಜಿಯಾಬಾದು, ಫಕೀರಾಬಾದು, ಆನಂತರ ಭಿವಾಡಿ, ನೋಯ್ಡಾ, ಪಾಟ್ನಾ, ಲಕ್ನೌ, ದೆಹಲಿ. ದೆಹಲಿ ಬಂದು 11th ಪೊಸಿಷನಲ್ಲಿದೆ. ಸೊ ಜೋಧ್ಪುರು, ಹಾಗೆಯೇ ನೆಕ್ಸ್ಟು ಮುಷ್ಟಫ್ಪುರ್, ಹಾಗೆಯೇ ವಾರಣಾಸಿ, ನೆಕ್ಸ್ಟ್ ಮೊರಾದಾಬಾದು, ಆಗ್ರಾ, ಗಯಾ, ಕಾನ್ಪುರ್, ಕೋಲ್ಕತ್ತಾ, ಅಹಮದಾಬಾದ್, ಜೈಪುರ್, ಅಮೃತ್ಸರ್, ಮುಂಬೈ, ಪುಣೆ, ಹೈದರಾಬಾದ್, ಚೆನ್ನೈ, ಬೆಂಗಳೂರು. ಸೊ ಇದರಲ್ಲಿ ಬಂದು ನಮ್ಮ ಸೌತ್ ಇಂಡಿಯನ್ ಸಿಟೀಸ್ ಬಂದು ಅಷ್ಟಾಗಿ ಬಂದಿಲ್ಲ. ಬಟ್ ದಟ್ ಡಸಂಟ್ ಮೀನ್ ಆ ಪೊಲ್ಯೂಷನ್ ಕಮ್ಮಿ ಇದೆ ಇಲ್ಲಿ ಅಂತ ಹೇಳಬಾರ್ದು. ಸೊ 2018 ಹೈಯೆಸ್ಟ್ ಪೊಲ್ಯೂಟೆಡ್ ಸಿಟೀಸ್ top 20 ಲಿಸ್ಟಲ್ಲಿ ನಮ್ಮ ಇಂಡಿಯಾದ top 15 cities ಹೆಚ್ಚು ಮಲಿನಗೊಂಡ ಪಟ್ಟಿಗೆ ಸೇರಿವೆ ಅಂತ ಗ್ರೀನ್ ಪೀಸ್ ಆಗ್ನೇಯ ಏಷ್ಯಾ ಸಂಸ್ಥೆಯ ಅಧ್ಯಯನ ವರದಿ ಉಲ್ಲೇಖಿಸಿದೆ. ಸೊ ಇದೇನಪ್ಪ, ಇವಾಗ ನಾವು ಈ ಥರ ಸಿಚುಯೇಷನಲ್ಲಿ ಏನೆಲ್ಲ ರೀಸನ್ಸ್ ಅಂತ ನೋಡ್ಕೋಬೇಕಂದ್ರೆ, ಡೈಲಿ ಬಂದು ಇನ್ನೊಂದು ಏನಪ್ಪ ಅಂದರೆ, ಅತ್ಯಂತ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟಿ ಅಂತ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿದೆ. ಹಾಗೆಯೇ ಬೀಜಿಂಗ್ ಬಂದು ಈ ಲಿಸ್ಟಲ್ಲಿತ್ತು, ಬಟ್ ಇವಾಗ 122nd ಪೊಸಿಷನ್ ಹೋಗಿದೆ. ಓಕೆ, ಸೊ ಬೀಜಿಂಗ್ ಹ್ಯಾಸ್ ಮೂವ್ ಟು 122nd ಪೊಸಿಷನ್. ಸೊ ಇವಾಗ ಬಂದು ಚೈನಾ ಏನೆಲ್ಲ ಸ್ಟೆಪ್ಸ್ ತೊಗೊಳ್ತಾ ಇದೆ ಅದನ್ನು ನಾವು ಸ್ವಲ್ಪ ನೋಡಿ ಅದನ್ನ ಸ್ವಲ್ಪ ನಾವು ಈ ಇಂಡಿಯಾಗೆ ಅಡ್ಯಾಪ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ಇದರದ್ದು ಎಡಿಟೋರಿಯಲಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ. ಅದೇ ರೀತಿ ವಾಯುಮಾಲಿನ್ಯವು ಜಗತ್ತು ಎದುರಿಸುತ್ತಿರುವ ಗಂಭೀರ ಆರೋಗ್ಯ ಸಮಸ್ಯೆ ಎಂದು ವರದಿ ಹೇಳಿದೆ. ಸೊ ಏರ್ ಪೊಲ್ಯೂಷನ್ ಇನ್ ಇಂಡಿಯಾ ಈಸ್ ದ 5th ಲಾರ್ಜೆಸ್ಟ್ ಕಿಲ್ಲರ್. ಓಕೆ, ಸೊ ಏರ್ ಪೊಲ್ಯೂಷನ್ನು ಭಾರತದಲ್ಲಿ 5ನೇ ಇವಾಗ 100 ಜನರಲ್ಲಿ ಇವಾಗ ಕಿಲ್ಲರ್ಸ್ ಅಂದರೆ ಏನಪ್ಪ ಅಂದರೆ, ಒಂದು ಅಷ್ಟು ಎಷ್ಟು ಜನ ಸಾಯ್ತಾ ಇದ್ದಾರೆ ಅದಕ್ಕೆ 5ನೇ ದೊಡ್ಡ ಬಹುಮುಖ್ಯ ಕಾರಣ ಅಂತ ವಾಯುಮಾಲಿನ್ಯನ ಹೇಳ್ತಾರೆ. ಸೊ ಸುಮಾರು 1.5 million ಜನರು ಪ್ರತಿ ವರ್ಷ ಈ ವಾಯುಮಾಲಿನ್ಯದ ಒಂದು ದುಷ್ಪರಿಣಾಮದಿಂದಾಗಿ ಒಂದು ಅಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಅದರಿಂದಾಗಿ ಸರ್ಕಾರ ಏನು ಮೆಷರ್ಸ್ ತೊಗೊಂಡಿದೆ ಅಪ್ಪ ಅಂದರೆ, ಇವಾಗ ಈ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಒಂದು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ. ಸೊ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನು ಮಾಡುತ್ತೆ ಅಂದರೆ, ಒಂದು 8 ಗ್ಯಾಸಸ್ನ ಪ್ಯಾರಾಮೀಟರ್ಸ್ ಆಗಿ ಅದು ಮೆಷರ್ ಮಾಡುತ್ತೆ ಆ್ಯಂಡ್ ಇಟ್ ಗಿವ್ಸ್ ಔಟ್ ಎ ಇಂಡೆಕ್ಸ್. ಸೊ ಇಂಡೆಕ್ಸಲ್ಲಿ ಬಂದು ಗ್ರೇಡೆಡ್ ಕಲರ್ಸ್ ಪ್ರಕಾರ ಒಂದು ಗ್ರೇಡ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾವ 8 ಗ್ಯಾಸಸ್ನ ಇನ್ಕ್ಲೂಡ್ ಮಾಡ್ತಾರೆ? ಸೊ ಈ ಕ್ವೆಶನು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ, UPSCಯಲ್ಲಿ, KPSCಯಲ್ಲಿ ಸಹ ಕೇಳಿದ್ದಾರೆ ಯಾವ್ಯಾವ ಗ್ಯಾಸಸ್ಸು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಹಂಗಂದರೆ ರಾಷ್ಟ್ರೀಯ ವಾಯು ಗುಣಮಟ್ಟದ ಸೂಚ್ಯಂಕ ಅಂದರೆ ಏನು ಹೇಳ್ತೀವಿ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈ ಗ್ಯಾಸಸ್ ಏನೇನು ಅಂದರೆ, PM ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್, ಅಂದರೆ ಈ ಧೂಳಿನ ಕಣಗಳ ಸೈಜ್ನ ಬೇಸ್ ಮಾಡಿ ಇದನ್ನು ಹೇಳ್ತಾರೆ. ಸೊ ಇಫ್ ದ ಸೈಜ್ ಆಫ್ ದ ಡಸ್ಟ್ ಪಾರ್ಟಿಕಲ್ ಈಸ್ ಲೆಸ್ ದೆನ್
10 micrometers. So that 10 less than 10 micrometers idre adana particulate matter 10 anta heltive. So it 2.5 micrometers ashtu size idre adana particulate matter 2.5 anta heltive. So ee 10 matte 2.5 ee bandu bahala bandu tondre untu madute yakandre idu lungs olgade enter agutte. So nam respiratory system olgade it can go inside the respiratory system and affect the respiratory system directly. So idu bandu filter aga. ಸೊ ನಮಗೆ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸಾಕಷ್ಟು ಫಿಲ್ಟರಿಂಗ್ ಮೆಕ್ಯಾನಿಸಮ್ ಇದೆ. ನಮ್ಮ ನಾಸ್ಟ್ರಿಲ್ಸ್ ಅಲ್ಲಿ ಇರುವ ವೆಟ್ ಮಾಯಿಶ್ಚರು, ಹಾಗೇನೆ ಅಲ್ಲಿನ ಹೇರು, ಅದೇ ರೀತಿ ಡಸ್ಟ್ ಸಾಕಷ್ಟು. ನಾವು ಸ್ನೀಸ್ ಮಾಡೋದು, ಡಸ್ಟ್ ಬಂದಾಗ ಕೆಮ್ಮೋದು, ಸೊ ಇದೆಲ್ಲ ಬಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಸೊ ಈ ರೀತಿ ಎಲ್ಲ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ಸ್ನು ದಾಟಿ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಮತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ 10 ಬಂದು ಇಟ್ ವಿಲ್ ಎಂಟರ್ ಇನ್ ಟು ದ ರೆಸ್ಪಿರೇಟರಿ ಸಿಸ್ಟಮ್, ಅಂದರೆ ನಮ್ಮ ಬಾಡಿ ಒಳಗಡೆ ಸಿಸ್ಟಮ್ ಒಳಗಡೆ ಎಂಟರ್ ಆಗಿ ಅಲ್ಲಿ ಅದು ಎಫೆಕ್ಟ್ ಮಾಡುತ್ತೆ. ಸೊ ಅದೇ ರೀತಿ ಮೂರನೇದು ಏನಪ್ಪ ಅಂದರೆ ಗ್ಯಾಸ್ ಅಂದರೆ ನೈಟ್ರಸ್ ಡೈಆಕ್ಸೈಡು, ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡು, ನಾಲ್ಕನೇದಾಗಿ ಕಾರ್ಬನ್ ಮೋನಾಕ್ಸೈಡು, ಐದನೇ ಓಜೋನು, O3 ಅಮೋನಿಯಾ, NH3 ಲೆಡ್ಡು, PB. ಸೊ ಇದೆಲ್ಲ ಬಂದು ನಮ್ಮ ಒಂದು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದರೆ ರಾಷ್ಟ್ರೀಯ ವಾಯು ಗುಣಮಟ್ಟದ ಸೂಚ್ಯಂಕ ಅಂತ ನಾವೇನು ಹೇಳ್ತೀವಿ. ಸೊ ದಟ್ ಈಸ್ ಎವ್ಯಾಲ್ಯೂಯೇಟಿಂಗ್ ದಿಸ್ 8 ಗ್ಯಾಸಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ 8 ಗ್ಯಾಸ್ಗಳನ್ನ ಹೆಸರನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಅದರ ಇಂಡೆಕ್ಸ್ ಹೇಗೆ ಕೊಡ್ತಾರಪ್ಪ ಅಂದರೆ ಈ ವಾಯು ಗುಣಮಟ್ಟದ ಇಂಡೆಕ್ಸ್ ಹೇಗೆ ಕೊಡ್ತಾರೆ ಅಂದರೆ 0 to 50 ತನಕ ಆ ಇಂಡೆಕ್ಸ್ ಏನಾದರೂ ಇದ್ದರೆ ಅದು ಬಂದು ಉತ್ತಮವಾದ ಒಂದು ಅಟ್ಮಾಸ್ಫಿಯರ್, ಸೊ ದ ಎನ್ವಿರಾನ್ಮೆಂಟ್ ಇಸ್ ಕ್ಲಿಯರ್, ಪೊಲ್ಯೂಷನ್ ಕಮ್ಮಿ ಇದೆ, ಉತ್ತಮ ಅಂತ ಹೇಳ್ಬೋದು. ಅದೇ ರೀತಿ 50 to 100 ಇನ್ನು ಇಂಡೆಕ್ಸ್ ಇದ್ದರೆ ತೃಪ್ತಿದಾಯಕ ಅಂತ ಹೇಳ್ಬೋದು. ಹಾಗೆಯೇ 200 ಇಂಡೆಕ್ಸ್ ಅಳತೆ ಏನಾದರೂ ಇದ್ದರೆ, ಮಾಪನ ಇದ್ದರೆ ಮಧ್ಯಮ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ 300 ಇರಬೇಕು, ಸಾರಿ 3000 ಅಂತ ಆಗಿದೆ. ಇಲ್ಲಿ 300 ಅಂತ ಏನಾದರೂ ಇದ್ದರೆ ಅದು ಬಂದು ಕಳಪೆ ಆದ ಒಂದು ಗುಣಮಟ್ಟದ ಒಂದು ವಾಯುಗುಣಮಟ್ಟ ಅಂತ ಹೇಳ್ತಾರೆ. ಹಾಗೆಯೇ 300 to 401 ಇದ್ದರೆ ಇದು ಬಂದು ಅತಿ ಕಳಪೆ ಆದ ಒಂದು ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಲೆವೆಲ್. ನೆಕ್ಸ್ಟು 400 to 500 ಏನಾದರೂ ಅದು ಮೂವ್ ಆಗಿದ್ದರೆ ಅದು ಬಂದು ಗಂಭೀರವಾದ ಅಂದರೆ ಸಿವಿಯರ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ದ ಅನಾಲಿಸಿಸ್. ಓಕೆ, ಸೊ ಆ ಇಂಡೆಕ್ಸ್ನ ಹೇಗೆ ಸ್ಟಡಿ ಮಾಡ್ಕೊಳ್ಳೋದು, ಸೊ ಇದು ಬಂದು ಯಾವ್ಯಾವ ಗ್ಯಾಸಸ್ಸು ಮತ್ತು ಅದರಲ್ಲಿ ಯಾವ್ಯಾವುದು ಇಂಡೆಕ್ಸ್ ಯೂಸ್ ಮಾಡಿದ್ದಾರೆ. ಸೊ ಇವಾಗ ದೆಹಲಿಯಲ್ಲಿನೇ ಹೆಚ್ಚು ಪೊಲ್ಯೂಷನ್ ಆಗೋಕ್ಕೆ ಏನು ರೀಸನ್ನು ಅಂದರೆ ಅಲ್ಲಿ ಸಾಕಷ್ಟು ಬಂದು ಚಳಿಗಾಲದಲ್ಲಿ, ಪರ್ಟಿಕ್ಯುಲರ್ಲಿ ಚಳಿಗಾಲದಲ್ಲಿ ಏನಾಗುತ್ತೆ, ಅಲ್ಲಿ ಗಾಳಿಯ ವೇಗ ತಗ್ಗುತ್ತೆ. ಸೊ ದ ಮೂಮೆಂಟ್ ಆಫ್ ದ ವಿಂಡ್ ರೆಡ್ಯೂಸಸ್, ಸೊ ದ ಸ್ಪೀಡ್ ಆಫ್ ದ ವಿಂಡ್ ರೆಡ್ಯೂಸಸ್ ಆ್ಯಂಡ್ ದ ವಿಂಡ್ ಬಿಕಮ್ಸ್ ಸ್ಲೋ. ಸೊ ಬಿಕಾಸ್ ಆಫ್ ದ ಸ್ಲೋ ವಿಂಡ್ ಆ್ಯಂಡ್ ದ ಹ್ಯೂಜ್ ಅಮೌಂಟ್ ಆಫ್ ಸ್ಮೋಕ್ ಬಿಕಾಸ್ ಆಫ್ ದ ಇಂಡಸ್ಟ್ರೀಸ್, ವೆಹಿಕ್ಯುಲರ್ ಪೊಲ್ಯೂಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇದೆಲ್ಲ ಸೇರಿಸಿ ಬಂದು ಅಲ್ಲಿ ಸ್ಮೋಕ್ ಜಾಸ್ತಿ ಉತ್ಪಾದನೆ ಆಗುತ್ತೆ. ಈ ಸ್ಮೋಕ್ ಬಂದು ಆ ಕೋಲ್ಡ್ ಅಟ್ಮಾಸ್ಫಿಯರಲ್ಲಿ, ವಿಂಟರಲ್ಲಿ ಇರೋ ಫಾಗ್ ಅಂತ ಏನು ಹೇಳ್ತೀವಿ, ಫಾಗ್ ಇಸ್ ದ ಡೆನ್ಸ್, ಆ ಗಾಳಿ ಬಂದು ಡೆನ್ಸ್ ಆಗುತ್ತೆ. ಸೊ ಬಿಕಾಸ್ ಆಫ್ ದ ಲೆಸ್ ಟೆಂಪ್ರೇಚರ್ ಬಂದು ಆ ದಟ್ ಕೋಲ್ಡ್ ವಿಂಡ್ ಬಿಕಮ್ಸ್ ಫಾಗ್. ಓಕೆ, ಸೊ ಈ ಸ್ಮೋಕ್ ಮತ್ತು ಫಾಗ್ ಸೇರಿಕೊಂಡು ಸ್ಮಾಗ್ ಆಗುತ್ತೆ, ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ದಿಸ್ ಈಸ್ ಎ ಹ್ಯೂಜ್ ಇರಿಟೆಂಟ್, ಇದು ಬಂದು ಇರಿಟೆಂಟ್ ಆಗಿ ಕಣ್ಣುಗಳಿಗೆ, ರೆಸ್ಪಿರೇಟರಿ ಸಿಸ್ಟಮ್ಗೆ ಬಹಳಷ್ಟು ಅಫೆಕ್ಟ್ ಆಗುತ್ತೆ. ಸೊ ಇದರಿಂದಾಗಿ ಈ ವಿಂಟರ್ ಸೀಸನಲ್ಲಿ ಪೊಲ್ಯೂಷನ್ ಅತಿ ಹೆಚ್ಚಾಗಿರುತ್ತೆ. ಸೊ ಅದೇ ರೀತಿ ಪಂಜಾಬ್ ಹರಿಯಾಣದಲ್ಲಿ ಸ್ಟಬಲ್ ಬರ್ನಿಂಗ್ ಅಂದರೆ ಬೆಳೆ ತ್ಯಾಜ್ಯದ ಸುಡುವಿಕೆ, ಸೊ ಇದೆಲ್ಲ ನಾವು ನಿನ್ನೆ ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಮಾಡಿದ್ರು ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟು ಸಫರ್ ಅಂತ ಒಂದು ಗ್ರೇಡಿಂಗ್ ಸಿಸ್ಟಮ್ನ ಲಾಂಚ್ ಮಾಡ್ತು. ಏನಪ್ಪ ಅಂದರೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್, ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫೋರ್ಕಾಸ್ಟಿಂಗ್ ಅಂತ ಒಂದು ಸಿಸ್ಟಮ್ನ ಬಂದು ಸೆಂಟ್ರಲ್ ಗೌರ್ಮೆಂಟು ಲಾಂಚ್ ಮಾಡ್ತು. ಅದೇ ರೀತಿ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್, ಸೊ ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲ್ಯಾನ್ ಇದನ್ನು ಬಂದು ಇಂಟ್ರೊಡ್ಯೂಸ್ ಮಾಡ್ತು. ಅದೇ ರೀತಿ ಆಡ್ ಆ್ಯಂಡ್ ಈವನ್ ಅಂದರೆ ಸಮ ಬೆಸ ಸಂಖ್ಯೆಯ ವಾಹನಗಳ ಬಳಕೆ, ಹಾಗೆಯೇ ಇಂಡಸ್ಟ್ರೀಸ್ನ ಸ್ಟಾಪ್ ಮಾಡೋದು, ಹಾಗೆಯೇ ಕನ್ಸ್ಟ್ರಕ್ಷನ್ ಸೈಟ್ನ ಬ್ಯಾನ್ ಮಾಡಿದರು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಹೋದ ವರ್ಷ 2018. ಸೊ ಇದೇ ರೀತಿ ಸಾಕಷ್ಟು ಮೆಷರ್ನ ಬಂದು ಡೆಲ್ಲಿ ಸರ್ಕಾರ ತೊಗೊಂಡಿದೆ. ಬಟ್ ಸ್ಟಿಲ್ ಬಂದು ಪೊಲ್ಯೂಷನ್ ಹೈ ಲೆವೆಲಲ್ಲಿದೆ ಬಿಕಾಸ್ ಆಫ್ ದ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಮತ್ತು ಇನ್ವೆಸ್ಟ್ಮೆಂಟ್, ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಸಾಕಷ್ಟು ಯೂಸ್ ಮಾಡ್ತಾ ಇಲ್ಲ, ಎಲ್ಲರೂ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ ಇನ್ಕ್ರೀಸ್ಡ್ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ, ಹಾಗೆಯೇ
ನೀವು ದಿವಾಲಿ ಟೈಮಲ್ಲಿ ಜ್ಞಾಪಕ ಇಟ್ಟಿರ್ಬೋದು, ನಿಮಗೆ ಗ್ರೀನ್ ಕ್ಯಾಕರ್ಸ್ ಅಂತ, ಗ್ರೀನ್ ಅಂದರೆ ಹಸಿರು ಪಟಾಕಿಗಳು ಅಂತ ಒಂದು ಇಂಟ್ರಡ್ಯೂಸ್ ಮಾಡಿದ್ರು. ಅದು ಯಾವುದಪ್ಪ ಅಂದರೆ ಸಫಲ್ ಹಾಗೂ ಸ್ಟಾರ್, ಸಫಲ್ ಹಾಗೂ ಸ್ಟಾರ್. ಸೊ ಇದನ್ನು ಬಂದು ಇಂಟ್ರಡ್ಯೂಸ್ ಮಾಡಿದರು. ಬಟ್ ಸ್ಟಿಲ್ ಅಲ್ಲಿ ದಿವಾಲಿ ಟೈಮಲ್ಲಿ ಸಾಕಷ್ಟು ಪೊಲ್ಯೂಷನ್ ಉಂಟಾಗಿ ಏರ್ ಕ್ವಾಲಿಟಿ ಗಂಭೀರ ಅಂದರೆ 400 to 500 ಲೆವೆಲ್ಗೆ ಮೂವ್ ಆಗಿತ್ತು. ಸೊ ಇವಾಗ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂದರೆ, ಸಾಕಷ್ಟು ನಾವು ಈ ಪೊಲ್ಯೂಷನ್ ಲೆವೆಲ್ನ ಕಮ್ಮಿ ಮಾಡಿಕೊಂಡ್ರೆ ಮಾತ್ರ ಅಲ್ಲಿ ಬಂದು ನಮಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ. ಇದರಿಂದ ಇಲ್ಲಾಂದರೆ ಇದರಿಂದಾಗಿ ಸಾಕಷ್ಟು ಮಕ್ಕಳು ಅಂದರೆ less than 5 years ಮತ್ತು ಓಲ್ಡ್ ಏಜ್ ಪೀಪಲ್ ಆರ್ ಗೆಟಿಂಗ್ ಅಫೆಕ್ಟೆಡ್ ಸೋ ಮಚ್. ಏನಕ್ಕೆ ಎಷ್ಟು ಮಟ್ಟಿಗೆ ಅಂದರೆ ಅಲ್ಲಿ ವಾಕಿಂಗ್ ಹೋಗಬೇಡಿ, ಮನೆ ಒಳಗಡೆ ಅಗರಬತ್ತಿ ಹಚ್ಚಬೇಡಿ, ಮೇಣದ ಬತ್ತಿ ಹಚ್ಚಬೇಡಿ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡುವಷ್ಟು ಮಟ್ಟಿಗೆ ಅಲ್ಲಿ ಏರ್ ಕ್ವಾಲಿಟಿ ಪುವರ್ ಆಗಿದೆ ಡೆಲ್ಲಿಯಲ್ಲಿ. ಸೊ ಇದರಿಂದಾಗಿ ನಾವು ಇದು ಬಂದು ದಿಸ್ ವಿಲ್ ಶುಡ್ ಬಿ ಅ ಲೆಸನ್ ಟು ಬ್ಯಾಂಗ್ಳೂರು. ಸೊ ಬ್ಯಾಂಗ್ಳೂರ್ ಶುಡ್ ನಾಟ್ ಬಿಕಮ್ ಲೈಕ್ ಡೆಲ್ಲಿ. ಸೊ ಅದರಿಂದಾಗಿ ನಾವು ಸಾಕಷ್ಟು ಒಂದು ಪ್ರಿವೆನ್ಷನ್ ಮೆಷರ್ಸ್ನ ನಾವು ತೊಗೋಬೇಕು. ಸೊ ಇದಕ್ಕೊಂದು ಪ್ರಿವೆನ್ಷನ್ ಮೆಷರ್ ಆಗಿ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರದವರು 15 ವರ್ಷ ಮೀರಿದ ವಾಹನಕ್ಕೆ ಒಂದು ನಿಷೇಧ ಹೇರಿದ್ದಾರೆ. ಆಟೋ, ಕಾರು, ಟೆಂಪೋ, ಬಸ್ನಂತಹ ವಾಹನಕ್ಕೆ ನಿಷೇಧ. ಸೊ ಯಾವ್ಯಾವ ವಾಹನಗಳು ನಿಷೇಧ ಮಾಡಿದ್ದಾರೆ ಅಂದರೆ 15 ವರ್ಷ ಮೀರಿದ ಸ್ಟೇಜ್ ಕ್ಯಾರಿಯೇಜ್, ಕಾಂಟ್ರಾಕ್ಟ್ ಕ್ಯಾರಿಯೇಜ್ ಬಸ್ಗಳು, ಶಾಲಾ ಕಾಲೇಜು ವಾಹನಗಳು, ಟೆಂಪೋ, ಆಟೋ, ಕಾರು, ವೈಟ್ ಬೋರ್ಡ್ ಹೊರತುಪಡಿಸಿ ಹಾಗೂ ಮ್ಯಾಕ್ಸಿ ಕ್ಯಾಬ್ಗಳು. ಸೊ ಇವುಗಳನ್ನೆಲ್ಲ ಬಂದು ಸುಮಾರು ರಾಜ್ಯದ 54,000 ವಾಹನಗಳು ಇಟ್ ವಿಲ್ ಬಿ ಔಟ್ ಆಫ್ ಯೂಸ್. ಸೊ ಇದರಿಂದಾಗಿ ಏನು ಒಂದು ಅದರಿಂದಾಗಿ ಹೆಚ್ಚು ಪೊಲ್ಯೂಷನ್ ಉಂಟಾಗ್ತಾ ಇತ್ತು. ಸೊ ಇದರಿಂದಾಗಿ ಬಂದು ಅದರ ಡೀಸೆಲ್ ವೆಹಿಕಲ್ಸು ಓಲ್ಡ್ ಆಗ್ತಾ ಆಗ್ತಾ ಅದರ ಪೊಲ್ಯೂಷನ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಡೆಲ್ಲಿಯಲ್ಲೂ ಸಹ ಬ್ಯಾನ್ ಮಾಡಿದ್ರು. ಇದು ನೀವು ಜ್ಞಾಪಕ ಇರ್ಬೋದು, ಡೀಸೆಲ್ ವೆಹಿಕಲ್ಸ್ ಓಲ್ಡರ್ ದೆನ್ 10 to 15 years ವರ್ ಬ್ಯಾನ್ಡ್. ಸೊ ಇದೇ ರೀತಿ ಇದರಿಂದಾಗಿ ಕರ್ನಾಟಕದಲ್ಲಿಯೂ ಸಹ ಈಗ ಬ್ಯಾನ್ ಮಾಡಿದ್ದಾರೆ ಅಂತ ಇದನ್ನು ನೀವು ನೋಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಗ್ರಾಮೀಣ ಭಾಗದಲ್ಲಿ 93% ಮನೆಗಳಲ್ಲಿ ಶೌಚಾಲಯ ಲಭ್ಯ. ಸೊ ನ್ಯಾಷನಲ್ ರೂರಲ್ ಸ್ಯಾನಿಟೇಷನ್ ಸರ್ವೆ ಅಂದರೆ ರಾಷ್ಟ್ರೀಯ ಗ್ರಾಮೀಣ ನೈರ್ಮಲೀಕರಣ ಸಮೀಕ್ಷೆ ಅಂತ ಒಂದು ನಡೆಸಿದ್ದಾರೆ. ಮಿನಿಸ್ಟ್ರಿ ಆಫ್ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಡ್ರಿಂಕಿಂಗ್ ಆ್ಯಂಡ್ ವಾಟರ್ ಸ್ಯಾನಿಟೇಷನ್. ಸೊ ನ್ಯಾಷನಲ್ ಇದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್. ಸೊ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಂದರೆ ಗ್ರಾಮೀಣ ವಿಭಾಗದಲ್ಲಿ ಒಂದಿದೆ, ಹಾಗೆಯೇ ಅರ್ಬನ್ ವಿಭಾಗದಲ್ಲಿ ಒಂದಿದೆ. ಸ್ವಚ್ಛ ಭಾರತ್ ಮಿಷನ್ ಅರ್ಬನ್, ಸೊ ನಿಮಗೆಲ್ಲ ಗೊತ್ತಿರ್ಬೋದು. ಅದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವರು ಈ ಸರ್ವೆನ ನಡೆಸಿದ್ದಾರೆ. ಏನು ಸರ್ವೆ ಅಂದರೆ ರಾಷ್ಟ್ರೀಯ ಗ್ರಾಮೀಣ ನೈರ್ಮಲೀಕರಣ. ಸೊ ದಿಸ್ ಆರ್ಟಿಕಲ್ ದೆರ್ ಇಸ್ ಲಾಟ್ ಆಫ್ ಡಾಟಾ, ಇಲ್ಲಿ ಹೆಚ್ಚು ಡಾಟಾಗಳಿದೆ. ಅಂದರೆ ಈ ಯೋಜನೆ ಅಡಿಯಲ್ಲಿ ಸುಮಾರು 9 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ದೇಶದ ಸುಮಾರು 615 ಜಿಲ್ಲೆಗಳ 5.5 ಲಕ್ಷ ಗ್ರಾಮಗಳು ಬಹಿರ್ದೆಸೆ ಮುಕ್ತ ಅಂತ, ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳಾಗಿ ಘೋಷಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ 2018 ನವಂಬರ್ನಿಂದ 2019 ಫೆಬ್ರವರಿ ತನಕ ದೇಶದ 6,136 ಗ್ರಾಮಗಳ 92,040 ಮನೆಗಳಿಗೆ ತೆರಳಿ ಈ ಸಮೀಕ್ಷೆನ, ಈ ಸರ್ವೆನ ನಡೆಸಲಾಗಿದೆ. ಹಾಗೆಯೇ ಸ್ವಚ್ಛ ಭಾರತ್ ಗ್ರಾಮೀಣ ಅಡಿ ಯೋಜನೆಯಾದ ಕೋಟ್ಯಂತರ ಮಂದಿ ಶೌಚಾಲಯನ ಬಳಸುವುದನ್ನು ರೂಢಿಸಿಕೊಂಡಿದ್ದಾರೆ. ಹಾಗಾದರೆ ಸುಮಾರು 50.5 ಕೋಟಿ ಮಂದಿ ಬಯಲು ಬಹಿರ್ದೆಸೆಯಲ್ಲಿ ತೊಡಗಿದ್ದರು. ಈಗ ಈ ಪ್ರಮಾಣವು ಕೇವಲ 5 ಕೋಟಿಗೆ ಇಳಿದಿದೆ ಎಂದು ಈ ಸಮೀಕ್ಷೆಯಲ್ಲಿ ತಿಳಿದಿದೆ. ಸೊ ಈ ಸರ್ವೆ ಬಂದು ಬಹಳಷ್ಟು ಇಂಪಾರ್ಟೆಂಟು. ಸೊ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಡಾಟಾ ಸ್ಟ್ಯಾಟಿಸ್ಟಿಕ್ಸು ನೀವು ಆನ್ಸರ್ ರೈಟಿಂಗ್ನಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಲಾಹೋರ್ ದಾಳಿಗೆ 1 ದಶಕ. ಸೊ 2008ನಲ್ಲಿ ಒಂದು 2009ನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅಲ್ವಾಗ ಏನಾಗಿತ್ತಪ್ಪ ಅಂದರೆ, ಶ್ರೀಲಂಕಾ ಟೀಮ್ ಬಂದು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕು ಆ ಟೀಮ್ ಮೇಲೆ ನಡೆದಿತ್ತು. ಇದರಿಂದಾಗಿ ಅಲ್ಲಿ ಪಾಕಿಸ್ತಾನದಲ್ಲಿ ಅದಾದ ನಂತರ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಟೀಮ್ಗಳು ಆಟ ಆಡಲಿಕ್ಕೆ ಅಲ್ಲಿ ಹೋಗಲಿಲ್ಲ. ಅದರಿಂದಾಗಿ ಏನಾಯಿತು, ಪಾಕಿಸ್ತಾನ ಬಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹ್ಯಾಸ್ನ ಬಂದು ತನ್ನ ಒಂದು ಕ್ಯಾಪಿಟಲ್ ಆಗಿ ಪಾಕಿಸ್ತಾನ ಕ್ರಿಕೆಟ್ ಟೀಮು ಅಲ್ಲಿ ಬಂದು ಶಿಫ್ಟ್ ಆಯಿತು. ಸೊ ಯಾಕಂದರೆ ಪಾಕಿಸ್ತಾನ್ಗೆ ಯಾರೂ ಸಹ ಅಲ್ಲಿ ಆಟ ಆಡಲಿಕ್ಕೆ ಹೋಗ್ತಿಲ್ಲ, ಬಿಕಾಸ್ ಆಫ್ ದ ಥ್ರೆಟ್ ಆಫ್ ದ ಫಿಯರ್. ಸೊ ಇವಾಗ ಬಂದು ಆ ಲಾಹೋರ್ ದಾಳಿಗೆ 1 ದಶಕ ಆಗಿದೆ, ಅಂದರೆ 10 ವರ್ಷ ಆಗಿದೆ. ಸೊ ಇದರಿಂದಾಗಿ ನೀವು ಟೆರರಿಸಮ್ ಹೌ ಇಟ್ ಅಫೆಕ್ಟ್ಸ್ ದ ಸ್ಪೋರ್ಟ್ಸ್ ಆಲ್ಸೋ. ಸೊ ಸ್ಪೋರ್ಟ್ಸ್ನೂ ಸಹ ಹೌ ಇಟ್ ಅಫೆಕ್ಟ್ಸ್. ಹಾಗೆ ಪುಲ್ವಾಮಾ ದಾಳಿಯ ನಂತರ ನಮ್ಮ ಕೇಂದ್ರ ಸರ್ಕಾರ ಬಂದು ಹೇಗೆ ಆ ಪಾಕಿಸ್ತಾನದ ಪ್ಲೇಯರ್ಸ್ಗೆ ಒಂದು ವೀಸಾನ ಕೊಡಲಿಲ್ಲ. ಅದರಿಂದಾಗಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬಂದು ಇಂಡಿಯಾಗೆ ಒಂದು ವಾರ್
ವಾರ್ನಿಂಗ್ ಕೊಡ್ತು, ಈ ರೀತಿ ನೀವು ಮಾಡಲಿಕ್ಕಾಗಲ್ಲ. ಸೊ ಈ ರೀತಿ ಬಂದು ಆಫ್ಟರ್ ಎಫೆಕ್ಟ್ಸ್ ಆಫ್ ಸ್ಪೋರ್ಟ್ಸ್ ಆಫ್ ದ ಟೆರರಿಸಮ್ ಆನ್ ದ ಸ್ಪೋರ್ಟ್ಸ್ ಆ್ಯಂಡ್ ದ ನಾರ್ಮಲ್ ಲೈಫ್ ಆಫ್ ದ ಹ್ಯೂಮನ್ ಆಫ್ ದ ಪೀಪಲ್. ಸೊ ಇದರಿಂದಾಗಿ ಎಕ್ಸ್ಪೋರ್ಟ್ ಮಾಡಲ್ಲ ನಾವು ಡ್ರೈ ಫ್ರೂಟ್ಸ್ನ, ಹಾಗೇನೆ ಟೊಮ್ಯಾಟೋಸ್ನ, ಆನಿಯನ್ಸ್ನ ಎಲ್ಲ ಅಂತ ಬಂತು. ಕಾಮನ್ ಪೀಪಲ್ ಹೆಚ್ಚಾಗಿ ಅಫೆಕ್ಟ್ ಆಗ್ತಾ ಇದ್ದಾರೆ. ಸೊ ಇದರಿಂದಾಗಿ ಸೊ ಈ ರೀತಿ ಒಂದು ಆಫ್ಟರ್ ಎಫೆಕ್ಟ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ದ ಟೆರರಿಸಮ್ ಅನ್ನೋದನ್ನ ನೀವು ನೋಡ್ಕೋಬೋದು. ಸೊ ಪಾಕ್ನಿಂದ ದಿಲ್ಲಿಗೆ ಸಂಜೋತಾ ರೈಲು ಸಂಚಾರ ಪುನರಾರಂಭ. ಸೊ ಪಾಕ್ ಟು ಡೆಲ್ಲಿ 1976 ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಒಂದು ಸಂಜೋತಾ ಎಕ್ಸ್ಪ್ರೆಸ್ನ ಲಾಹೋರ್ನಿಂದ ಡೆಲ್ಲಿ ತನಕ ಒಂದು ಒಂದು ಟ್ರಾವೆಲ್ ಮಾಡುತ್ತೆ. ಓಕೆ, ಸೊ ಈ ಟ್ರೈನ್ನ ಬಂದು ಈ ಪುಲ್ವಾಮಾ ಅಟ್ಯಾಕ್ನ ಬಳಿಕ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಇಡಲಾಗಿತ್ತು. ಸೊ ಈಗ ಬಂದು ಅದನ್ನು ರೀಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಂಪಲ್ಸ್ ಹೌ ಟೆರರಿಸ್ಟ್ ಆಕ್ಟಿವಿಟೀಸ್ ಅಫೆಕ್ಟ್ಸ್ ದ ನಾರ್ಮಲ್ ಪೀಪಲ್ ಲೈಫ್. ಓಕೆ, ಸೊ ಬೋತ್ ಸೈಡ್ಸ್, ಪಾಕಿಸ್ತಾನದಲ್ಲೇ ಇರ್ಬೋದು, ಇಂಡಿಯಾದಲ್ಲೇ ಇರ್ಬೋದು, ದ ಪೀಪಲ್ ಆರ್ ಗೆಟಿಂಗ್ ಅಫೆಕ್ಟೆಡ್. ಸೊ ಇದರಿಂದಾಗಿ ಈ ರೀತಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗಲೆಲ್ಲ ಕಾಮನ್ ಪೀಪಲ್ ವಿಲ್ ಬಿ ದ ಸಫರರ್ಸ್. ಓಕೆ, ಇದು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.